ನಾಡಿನಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ ಮನೆ ಮಾಡಿದೆ ಬೆಳಗಾವಿಯ ಸದಾಶಿವನಗರದ ದಸ್ತಗೀರ್ ಮೊಕಾಶಿ ಕುಟುಂಬ ಮೊಮ್ಮಗನಿಗೆ ಶ್ರೀಕೃಷ್ಣನ ವೇಷ ಧರಿಸಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸಿದೆ ಮುಸ್ಲಿಂ ಕುಟುಂಬ ವಿಶೇಷವಾಗಿ ಮೊಮ್ಮಗ ಅಜ್ಞಾನ್ಗೆ ಕೃಷ್ಣನ ವೇಷಭೂಷಣ ಧರಿಸಿ ಶಾಲೆಗೆ ಕಳಿಸ್ಕೊಟ್ಟಿದ್ದಾರೆ ದಸ್ತಗೀರ್ ಮೊಕಾಶಿ ಕುಟುಂಬದವರು ಇನ್ನು ನಮ್ಮ ದೇಶದ ಹಿಂದೂ ಮುಸ್ಲಿಂ ಎಲ್ಲರೂ ಭಾವೈಕ್ಯತೆಯಿಂದ ಇರುವಂತ ರಾಷ್ಟ್ರ ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಏನು ಇಲ್ಲ ಅಂತ ಕುಟುಂಬ ಹೇಳಿದ್ದಾರೆ ದೇಶದಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ ಮನೆ ಮಾಡಿದೆ ಮಥುರಾದಲ್ಲಿ ಕೃಷ್ಣನಿಗೆ ವಿಶೇಷ ಪೂಜೆಯನ್ನು ಮಾಡಲಾಗಿದೆ ದ್ವಾರಕಾದಲ್ಲೂ ಕೃಷ್ಣನಿಗೆ ಅಲಂಕಾರ ಮಾಡಿ ಪೂಜೆಯನ್ನ ಸಲ್ಲಿಸಲಾಗಿದೆ ಇವತ್ತು ನಾಡಿನಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ ಮನೆ ಮಾಡಿದೆ ಉಡುಪಿಯಲ್ಲಿ ಬೆಳಗ್ಗೆಯಿಂದಲೇ ಶ್ರೀಕೃಷ್ಣನ ದರ್ಶನಕ್ಕೆ ಭಕ್ತ ಸಮೂಹ ಆಗಮಿಸುತ್ತಾ ಇದೆ ಶ್ರೀಕೃಷ್ಣ ಮಠದ ರಾಜಾಂಗಣದ ಮಧ್ವಾಂಗಣದಲ್ಲಿ ಬಾಲಕೃಷ್ಣ ರಾಧೆಯರ ಕಲರವಾಯಿತು ಮುದ್ದು ಕೃಷ್ಣ ಸ್ಪರ್ಧೆಯಲ್ಲಿ ಮುದ್ದು ಮಕ್ಕಳು ಗಮನ ಸೆಳೆದರು ಇನ್ನು ಬೆಂಗಳೂರಿನ ಇಸ್ಕಾನ್ ದೇಗುಲದಲ್ಲಿ ಮುಂಜಾನೆ 4 ಗಂಟೆಯಲ್ಲಿ ಕೃಷ್ಣನಿಗೆ ವಿಶೇಷ ಪೂಜೆ ಮಾಡಿ ರಾಧಾ ಕೃಷ್ಣರ ಆರಾಧನೆ ನಡೆಯಿತು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ ದೇವರಿಗೆ ಹೊಸ ಉಡುಪು ಹೊಸ ಆಭರಣವನ್ನು ತೊಡಿಸಲಾಯಿತು ಇನ್ನು ಚನ್ನಪಟ್ಟಣದ ವಿಶ್ವ ಪ್ರಸಿದ್ಧ ಅಂಬೆಗಾಲು ಕೃಷ್ಣನಿಗೆ ಬೆಣ್ಣೆ ಅಲಂಕಾರವನ್ನು ಮಾಡಲಾಗಿದೆ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಬೆಣ್ಣೆ ಅಲಂಕಾರದೊಂದಿಗೆ ರಾಜಕೃಷ್ಣನ ದರ್ಶನ ಸಿಕ್ತು ಮಕ್ಕಳಿಲ್ಲದವರು ಇಲ್ಲಿ ಹರಕೆ ಕಟ್ಟಿದ್ರೆ ಸಂತಾನ ಪ್ರಾಪ್ತಿ ಆಗುತ್ತೆ ಅನ್ನೋ ನಂಬಿಕೆ ಇದೆ ಇಲ್ಲೇ ಪುರಂದರದಾಸರು ಆಡಿಸಿದಳು ಯಶೋದೆ ಹಾಡನ್ನ ರಚಿಸಿದ್ದಾರೆ ಎಂಬ ಪ್ರತೀತಿ ಇದೆ ಇನ್ನು ಬೆಂಗಳೂರಿನ ಪೂರ್ಣ ಪ್ರಜ್ಞ ನಗರದ ಶ್ರೀಮತಿ ವಂದನಾ ಆಚಾರ್ಯ ವಾಸದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕೃಷ್ಣನ ಜೀವನವನ್ನ ವಿವರಿಸುವ ಸುಂದರ ಮೂರ್ತಿಗಳು ಎಲ್ಲರ ಗಮನ ಸೆಳೆತಾ ಇದೆ ನಾಡಿನಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ ಮನೆ ಮಾಡಿದೆ ಇಸ್ಕಾನ್ನಲ್ಲಿ ಕೃಷ್ಣನಿಗೆ ವಿಶೇಷ ಅಲಂಕಾರ ಆಗಿದೆ ಹೀಗೆ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಕೆಲವರು ಮನೆಯಲ್ಲೂ ಕೂಡ ಕೃಷ್ಣ ಜನ್ಮಾಷ್ಟಮಿಯನ್ನು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಿದ್ದಾರೆ ಅಲ್ವಾ